ಪರಿಸರ ಕಾರ್ಯಕರ್ತೆ ದಿಶಾ ರವಿಗೆ ಜಾಮೀನು ಸಿಕ್ಕಿದ್ದು ಅವರನ್ನ ತಿಹಾರ್ ಜೈಲಿನಿಂದ ಬಿಡುಗಡೆ ಮಾಡಲಾಗಿದೆ ದಿಶಾ ಜಾಮೀನು ಬೆನ್ನಲ್ಲೇ ನ್ಯಾಯಾಲಯ ಕೆಲ ವಿಚಾರಗಳನ್ನು ತನ್ನ ಆದೇಶದಲ್ಲಿ ಉಲ್ಲೇಖಿಸಿರುವುದು ದೇಶ ವಿದೇಶದಲ್ಲಿ ಎಲ್ಲರ ಗಮನ ಸೆಳೆಯುತ್ತಿದೆ ಈ ಬಗ್ಗೆ ಚರ್ಚೆಗಳಾಗುತ್ತಿವೆ ಈ ಆದೇಶ ದಿಶಾ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿ ಏಕಾಏಕಿ ಬಂಧಿಸಿದ ವ್ಯವಸ್ಥೆಗೆ ಚಾಟಿ ಬೀಸಿದಂತಿದೆ वर्ष वयस्सिन आरोपिय विरुद्ध अत्यल्प मत्तु हुरुळिल्लद साक्ष्यगळष्टे इवे समाजदल्लि बलवाद बेरुगळन्नु होंदिरुव अवरिगे अपराध हिन्नेले इल्लवे इल्ल रैतर प्रतिभटनेगे बेंबल क्रोडीकरिसलु रूपिसलागिद्द टूल किट अन्नु परिशीलिसिदरे हिंसेगे कारणवागुव याव अंशवू इदरल्लि इल्ल एंदु जामीनु मंजूरु माडिद देहलिय पटियाल कोर्ट्न न्यायाधीशराद धर्मेंद्र राणा अभिप्रायपट्टिदारे ई मूलक दिशा टूल किट मूलक जनरु देशद बग्गे असमाधानगोळ्ळुवंते माडिदरु एंदु देहली पोलीसरु माडिद आरोपवन्ने न्यायालयवु तन्न 18 पुटगळ आदेशदल्लि तराटेगे तेगेदुकोंडिदे ಪ್ರಜಾಪ್ರಭುತ್ವ ದೇಶವೊಂದರಲ್ಲಿ ಆಳುವ ಸರ್ಕಾರದ ಅಥಪ್ರಜ್ಞೆಯನ್ನು ಕಾಪಿಡುವುದು ಈ ದೇಶದ ನಾಗರಿಕ ಸಮೂಹ ಎಂಬುದು ನನ್ನ ಅಭಿಪ್ರಾಯ ಸರ್ಕಾರದ ನೀತಿಗಳನ್ನು ಒಪ್ಪಿಲ್ಲ ಎಂಬ ಒಂದೇ ಕಾರಣಕ್ಕೆ ಜನರನ್ನ ಜೈಲಿಗೆ ತಳ್ಳಲಾಗದು ಸರ್ಕಾರಗಳ ತೋರಿಕೆಯ ಹಿರಿಮೆಗೆ ಪೆಟ್ಟು ಬಿದ್ದಿದೆಂದು ದೇಶದ್ರೋಹದ ಆರೋಪ ಹೊರಿಸಲು ಬರುವುದಿಲ್ಲ ಭಿನ್ನಮತ ಅಭಿಪ್ರಾಯ ಭೇದಗಳು ಪ್ರಭುತ್ವವು ವಸ್ತುನಿಷ್ಠ ತೀರ್ಮಾನ ಕೈಗೊಳ್ಳಲು ಸಹಕರಿಸುವ ಸಾಧನಗಳು ಒಂದು ಸಮಾಜದಲ್ಲಿ ತಟಸ್ಥವಾಗಿ ಜಡ ಸ್ಥಿತಿಯಲ್ಲಿರುವ ನಾಗರಿಕ ಸಮಾಜದ ಜಾಗದಲ್ಲಿ ಒಂದು ಎಚ್ಚೆತ್ತ ಕ್ರಿಯಾಶೀಲ ನಾಗರಿಕ ಸಮಾಜವಿದ್ದರೆ ಅದು ಒಂದು ಆರೋಗ್ಯಕರ ಮತ್ತು ಸದೃಢ ಪ್ರಜಾಪ್ರಭುತ್ವದ ಲಕ್ಷಣವಾಗಿರುತ್ತದೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ 5000 ವರ್ಷಗಳಷ್ಟು ಹಳೆಯದಾದ ನಮ್ಮ ನಾಗರಿಕತೆಯಲ್ಲಿ ಭಿನ್ನ ಭಿನ್ನ ಅಭಿಪ್ರಾಯಗಳನ್ನು ಯಾವತ್ತೂ ಕಡೆಗಣಿಸಲು ಆಗಿಲ್ಲ ಋಗ್ವೇದದ ಸೂಕ್ತವೊಂದರಲ್ಲಿ ಉದಾತ್ತ ಚಿಂತನೆಗಳು ಎಲ್ಲ ದಿಕ್ಕುಗಳಿಂದ ಬರಲಿ ಎಂಬ ಮಾತಿರುವುದು ನಮ್ಮ ಸಮಾಜ ಹೇಗೆ ಭಿನ್ನ ದನಿಗಳಿಗೆ ಮುಕ್ತವಾಗಿದೆ ಎಂಬುದರ ಪ್ರತೀಕ ಸರ್ಕಾರದ ಒಣಜಂಬವನ್ನ ತೃಪ್ತಿಪಡಿಸುವುದಕ್ಕಾಗಿ ದೇಶದ್ರೋಹ ಕಾಯ್ದೆಯನ್ನ ಬಳಸಿಕೊಳ್ಳಲಾಗದು ಎಂದು ತೀರ್ಪಿನಲ್ಲಿ ಹೇಳಲಾಗಿದೆ ಬೇರೆ ದೇಶಗಳೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದು ತಪ್ಪು ಎಂದು ವಾದಿಸಿದವರಿಗೂ ತರಾಟೆಗೆ ತೆಗೆದುಕೊಂಡಿರುವ ನ್ಯಾಯಾಲಯ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಸಂವಿಧಾನದ ಒಂದು ಮೂಲಭೂತ ಹಕ್ಕನ್ನಾಗಿಸುವ ಮೂಲಕ ನಮ್ಮ ರಾಷ್ಟ್ರವನ್ನ ಕಟ್ಟಿದ ಮಹನೀಯರು ಅಭಿಪ್ರಾಯ ಭೇದಗಳಿಗೆ ಅವಕಾಶ ನೀಡಿದ್ದನ್ನ ಗಮನಿಸಬೇಕು ಭಾರತದ ಸಂವಿಧಾನದ 19ನೆಯ ವಿಧಿಯು ಭಿನ್ನಮತ ಹೊಂದುವ ಸ್ವಾತಂತ್ರ್ಯವನ್ನ ಎತ್ತಿ ಹಿಡಿಯುತ್ತದೆ ಜಾಗತಿಕ ಮಟ್ಟದಲ್ಲಿ ಬೆಂಬಲವನ್ನ ಕೇಳುವುದು ಸಹ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಭಾಗವಾಗಿದೆ ಸಂವಹನಕ್ಕೆ ಯಾವುದೇ ಭೌಗೋಳಿಕ ಗಡಿಗಳಿಲ್ಲ ನಾಗರಿಕ ವ್ಯಕ್ತಿಯೊಬ್ಬ ಕಾನೂನುಬದ್ಧ ರೀತಿಯಲ್ಲಿ ಜಗತ್ತಿನ ಯಾರೊಂದಿಗೆ ಬೇಕಾದರೂ ಸಂವಹನ ನಡೆಸುವ ಮೂಲಭೂತ ಹಕ್ಕನ್ನು ಹೊಂದಿರುತ್ತಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಒಟ್ಟಿನಲ್ಲಿ ರೈತ ಹೋರಾಟಕ್ಕೆ ಬೆಂಬಲ ನೀಡಿದೆ ದೊಡ್ಡ ಅಪರಾಧವೆನ್ನುವಂತೆ ಬಿಂಬಿಸಿ ದಿಶಾಳನ ಏಕಾಏಕಿ ಬಂಧಿಸಿ ಆಕೆಯ ಚಾರಿತ್ರ್ಯ ಹರಣ ಮಾಡಿದ ಪೊಲೀಸರಿಗೆ ಹಾಗೂ ಕೆಲ ಸಮಾಜಘಾತುಕ ಶಕ್ತಿಗಳಿಗೆ ನ್ಯಾಯಾಲಯ ತಕ್ಕ ಉತ್ತರ ನೀಡಿದೆ ಸೆಕ್ಯುಲರ್ ಟಿವಿ ಇದು ಜಾತ್ಯತೀತತೆಯ ಪ್ರತಿಬಿಂಬ